ರಂಗೇರಿದ ಮಿನಿ ಸಮರ. ಇಂದು ಕೂಡ ಅಭ್ಯರ್ಥಿಗಳ ನಾಮಪತ್ರ. ಕ್ಯಾಂಡಿಡೇಟ್ಸ್ ಪರ ಮಾಜಿ ಸಿಎಂಗಳ ಪ್ರಚಾರ. ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಭಿನ್ನ ಮತದ ಬೇಗುದಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಕೆಲವರು ಗೈರಾಗಿದ್ದು ಕೆಲವರು ಕೈ. ಶಾಸಕರು ಮೆರವಣಿಗೆಗೆ ಬಾರದೆ ಗೈರಾಗಿದ್ದಾರೆ. ಬಳ್ಳಾರಿ ಕಾಂಗ್ರೆಸ್ನ ಭಿನ್ನ ಮತ ಮತ್ತೆ ಈಗ ಬೆಳಕಿಗೆ ಬಂದಿದೆ. ಬಳ್ಳಾರಿಯಲ್ಲಿನ ಕಾಂಗ್ರೆಸ್ನಲ್ಲಿನ ಕೆಲ ಶಾಸಕರ ಭಿನ್ನ ಮತ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಆದರೆ ತೆರೆದ ವಾಹನದಲ್ಲಿ ಉಗ್ರಪ್ಪ ಅವರ ಜೊತೆ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ವಿಎಸ್ ಉಗ್ರಪ್ಪ ಅವರಿದ್ದಂತಹ ಸಂದರ್ಭದಲ್ಲಿ ಆನಂದ್ ಸಿಂಗ್ ಹಾಗೆಯೇ ಭೀಮಾ ನಾಯಕ್ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿಲ್ಲ, ಆಬ್ಸೆಂಟ್ ಆಗಿದ್ದಾರೆ. ಮುನಿಸು ಮರೆತು ಕೆಲವರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಜೆ ಎನ್ ಗಣೇಶ್ ಆಗಿರ್ಬೋದು, ತುಕರಾಮ್ ಆಗಿರ್ಬೋದು, ನಾಗೇಂದ್ರ, ವೆಂಕಟೇಶ್ ಪ್ರಸಾದ್, ಅನಿಲ್ ಲಾಡ್ ಇವರೆಲ್ಲರೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರೂ ಕೂಡ ಆನಂದ್ ಸಿಂಗ್ ಭೀಮಾ ನಾಯಕ್ ಮಾತ್ರ ಇಲ್ಲಿ ಗೈರಾಗಿರೋದು ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಭಿನ್ನ ಮತ ಕಡಿಮೆ ಆಗಿಲ್ಲ ಅನ್ನುವ ರೀತಿಯಲ್ಲಿ ತೋರಿಸ್ತಾ ಇದೆ. ಬಳ್ಳಾರಿ ಲೋಕಸಭಾ ಉಪಚುನಾವಣಾ ಅಖಾಡ ರಂಗೇರಿದೆ. ಶ್ರೀರಾಮುಲು ಮತ್ತು ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಇದು ವೇದಿಕೆಯಾಗಿದೆ. ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿಯ ಜೆ ಶಾಂತಾ, ಕಾಂಗ್ರೆಸ್ನ ವಿಎಸ್ ಉಗ್ರಪ್ಪ ಸ್ಪರ್ಧಿಸ್ತಾ ಇದ್ದು ಇಬ್ಬರು ಅಭ್ಯರ್ಥಿಗಳು ನಾಮಿನೇಷನ್ ಅನ್ನು ಸಲ್ಲಿಸಿದ್ದಾರೆ. ನಾಮಪತ್ರಕ್ಕೂ ಮುನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಭರ್ಜರಿ ರ್ಯಾಲಿ ನಡೆಸಿತು. ಡಿಕೆ ಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ರ್ಯಾಲಿ ನಡೆಸಿದರೆ ಶ್ರೀರಾಮುಲು ನೇತೃತ್ವದಲ್ಲಿ ಬಿಜೆಪಿ ರ್ಯಾಲಿ ನಡೆಯಿತು. ಕನಕ ದುರ್ಗಮ್ಮ ದೇವಸ್ಥಾನದಿಂದಲೇ ಎರಡೂ ಪಕ್ಷಗಳ ಮುಖಂಡರು ರ್ಯಾಲಿ ಆರಂಭಿಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮುಖಾಮುಖಿಯಾದರು. ಲೋಕಸಭಾ ಉಪಚುನಾವಣಾ ಅಖಾಡ ರಂಗೇರಿದೆ. ಇವತ್ತು ಶ್ರೀರಾಮುಲು ಮತ್ತು ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಕೂಡ ವೇದಿಕೆ ಆಗಿದೆ. ಅದರಲ್ಲೂ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಜೆ ಶಾಂತ ನಾಮಪತ್ರವನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಗಣಿಕೋಟೆಯಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಹಾಗೆಯೇ ಶ್ರೀರಾಮುಲು ಅವರ ಶಕ್ತಿ ಪ್ರದರ್ಶನಕ್ಕೆ ಇದು ವೇದಿಕೆಯಾಗಿದೆ. ಈಗಾಗಲೇ ಗಮನಿಸಬಹುದು ಬಿಜೆಪಿಯ ಮುಖಂಡರುಗಳು ಕೂಡ ಶ್ರೀರಾಮುಲು ಸೇರಿದಂತೆ ಸಾಕಷ್ಟು ಮುಖಂಡರುಗಳ ಸಮೇತವಾಗಿ ಜೆ ಶಾಂತ ಮೆರವಣಿಗೆಯಲ್ಲಿ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿರುವಂತಹ ದೃಶ್ಯವನ್ನು ಕೂಡ ನೀವಾಗಲೇ ಗಮನಿಸಬಹುದು. ಒಂದು ರೀತಿಯಲ್ಲಿ ಇದು ಅಖಾಡ ಅಂತಾನೆ ಹೇಳಬೇಕಾಗತ್ತೆ. ಅದರಲ್ಲೂ ಕೂಡ ಉಪಸಮರ ಆದರೂ ಕೂಡ ಎಲ್ಲ ಒಂದ್ ಕಡೆ ದೊಡ್ಡ ಕಾಳಗಕ್ಕೆ ಈಗ ರೆಡಿ ಆಗಿದೆ ಬಳ್ಳಾರಿ ಅಂತಾನೆ ಹೇಳಬೇಕಾಗತ್ತೆ. ಜೆ ಶಾಂತ ಅವರು ಕೂಡ ಮೆರವಣಿಗೆ ಮೂಲಕ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಗಣಿಕೋಟೆಯಲ್ಲಿ ಶಕ್ತಿ ಪ್ರದರ್ಶನವೇ ನಡೀತಾ ಇದೆ. ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಅಭ್ಯರ್ಥಿಗಳಿಬ್ಬರೂ ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಮೆರವಣಿಗೆಯ ಮೂಲಕ ಆಗಮಿಸಿ ಬಿಜೆಪಿ ಮುಖಂಡರುಗಳ ಜೊತೆ ಸಾಕಷ್ಟು ಮುಖಂಡರು ಕೂಡ ಇದ್ದಾರೆ. ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ನಡೆದಿದೆ. ಜೆ ಶಾಂತ ಅವರು ನಾಮಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ರ್ಯಾಲಿಯನ್ನ ನಡೆಸಿ ರ್ಯಾಲಿಯ ಮೂಲಕ ಆಗಮಿಸಿ ಬಿಜೆಪಿಯ ಜೆ ಶಾಂತ ನಾಮಪತ್ರವನ್ನ ಸಲ್ಲಿಸಿದ್ರು. ಹಾಗೆ ಕಾಂಗ್ರೆಸ್ ಕತೆ ಕೂಡ ಇದರಿಂದ ಭಿನ್ನ ಆಗಿಲ್ಲ. ಡಿಕೆ ಶಿವಕುಮಾರ್ ಹಾಗೆ ಆಲ್ಮೋಸ್ಟ್ ಕಾಂಗ್ರೆಸ್ ಮುಖಂಡರು ಕೂಡ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ರ್ಯಾಲಿಗೂ ಮುನ್ನ ಬಳ್ಳಾರಿಯ ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ಡಿಕೆ ಶಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಕನಕ ದುರ್ಗಮ್ಮ ಕತ್ತಿಗೆ ನಮಸ್ಕರಿಸಿ ಅಭ್ಯರ್ಥಿಯ ಗೆಲುವಿಗೆ ಪ್ರಾರ್ಥಿಸಿದರು. ಕೊಂಚ
ಹೊತ್ಬೇಡ್ರಪ್ಪ. ಇಲ್ಲಿ ಗೆಲ್ಲಕ್ ಆಗ್ಲಿಲ್ವಾ? ನಿಮ್ದೇ ಕ್ಷೇತ್ರ, ಇಲ್ಲಿ ಗೆಲ್ಬೋದಾಗಿದೆಲ್ಲ, ಪಕ್ಕ ಕ್ಷೇತ್ರಕ್ಕೆ ಯಾಕೆ ಹೋದ್ರಿ, ಪಕ್ಕ ಜಿಲ್ಲೆಗೆ ಯಾಕೆ ಹೋದ್ರಿ ಅಂತ ನೀವು ಕೇಳ್ಬೇಕಾಯ್ತು. ಬಿಜೆಪಿ ಮಾಡ್ತು, ಕಾಂಗ್ರೆಸ್ ಕೂಡ ಅದೇ ಮಾಡ್ತಾ ಇದೆ. ಅಲ್ಲ, ಪರಮೇಶ್ವರ್ ನಾಯ್ಕ ಕೇಳ್ತಾ ಇದಾರೆ, 5 ST ಇತ್ತು ಇಲ್ಲಿ, ಯಾರು ಇರ್ಲಿಲ್ವೇ ಅವ್ರದೇ ಲೋಕಸಭಾ ಕ್ಷೇತ್ರದಲ್ಲಿ, ನಂಬಿಕೆ ಬರ್ಲಿಲ್ವೇ, ನಂಬಿಕೆನೇ ಕಳ್ಕೊಬಿಟ್ಟಿದ್ದಾರೆ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ಈ ಜಿಲ್ಲೆಯ ಜನತೆ ಮೇಲೆ, ಈ ಜಿಲ್ಲೆಯ ಮತದಾರರ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಂಬಿಕೆ ಕಳ್ಕೊಂಡಿರ್ತಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ.